ಶಿವಮೊಗ್ಗದ ಉಂಬಳೆ ಬಯಲು ವ್ಯಾಪ್ತಿಯ ಉಣಸಿನಕಟ್ಟೆ ಮರಾಠಿ ಕ್ಯಾಂಪಿನ ತೋಟ ಒಂದರಲ್ಲಿ 14 ಸಾಗುವನಿ ನಾಟಗಳು ಪತ್ತೆಯಾಗಿವೆ. ಅರಣ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ನಾಟವನ್ನು ವಶಪಡಿಸಿಕೊಂಡಿದ್ದಾರೆ. ಅಡಿಕೆ ತೋಟದ ಮಧ್ಯೆ ನಾಟಗಳನ್ನು ಹೂತು ಇಡಲಾಗಿತ್ತು. ಇದು ಭದ್ರಾವತಿ ತಾಲೂಕಿನ ಜಗದೀಶ್ ಎಂಬುವವರಿಗೆ ಸೇರಿದ ತೋಟವಾಗಿತ್ತು. ಅರಣ್ಯ ಇಲಾಖೆಯವರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಕೊರೋನಾದಿಂದ ಆರ್ಥಿಕ ಜರ್ಜರಿತವಾಗಿರತಕ್ಕಂತಹ ಸಮಾಜ ಬಹಳಷ್ಟು ಅಕ್ರಮ ಬಾಹಿರ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಪ್ರಕರಣಗಳು ಇತ್ತೀಚೆಗೆ ಯಥೇಚ್ಛವಾಗಿ ಕಾಣಿಸ್ತಾ ಇದ್ದಾವೆ. ಅದು ಗಾಂಜಾ ಗಮಲಿ ಇರಬಹುದು ಅಥವಾ ಬೈಕ್ ಕಳ್ಳತನ ಇರಬಹುದು, ಈ ರೀತಿಯಾದಂತಹ ಕಾನೂನು ಬಾಹಿರ ಚಟುವಟಿಕೆಗಳಿರ್ಬೋದು. ಆ ಸಾಲಿನಲ್ಲಿ ಶಿವಮೊಗ್ಗದ ಉಂಬಳೆ ಬಯಲು ವ್ಯಾಪ್ತಿಯ ಉಣಸಿನಕಟ್ಟೆ ಮರಾಠಿ ಕ್ಯಾಂಪಿನ ತೋಟವೊಂದರಲ್ಲಿ 14 ಸಾಗುವನಿ ನಾಟಗಳನ್ನು ಪತ್ತೆ ಮಾಡಿದ್ದಾರೆ. ಅರಣ್ಯ ಇಲಾಖೆಯವರು ಖಚಿತ ಮಾಹಿತಿಯ ಆಧಾರದ ಮೇರೆಗೆ ತೋಟವನ್ನು ಹೆಕ್ಕು ಈ ಪ್ರಕರಣವನ್ನು ಭೇದಿಸಿದ್ದಾರೆ. ಅಡಿಕೆ ತೋಟದ ಮಧ್ಯೆ ನಾಟಗಳನ್ನು ಊತು ಇಟ್ಟಿರೋದು, ಗರಿಗಳನ್ನು ಎತ್ತು ಹಾಕಿ ಈ ಪ್ರಕರಣವನ್ನು ಭೇದಿಸಿ ಅಲ್ಲಿರ್ತಕ್ಕಂಥ ನಾಟಗಳನ್ನು ಪತ್ತೆ ಮಾಡ್ತಾ ಇರುವ ದೃಶ್ಯವನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಭದ್ರಾವತಿ ತಾಲೂಕಿನ ಜಗದೀಶ್ ಎಂಬುವರಿಗೆ ಸೇರಿದ ತೋಟ ಇದು. ಅರಣ್ಯ ಇಲಾಖೆಯವರು ನಾಟವನ್ನು ವಶಪಡಿಸಿಕೊಂಡು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಒಟ್ಟು 14 ನಾಟಗಳು ಪತ್ತೆಯಾಗಿದ್ದಾವೆ. ತೋಟದ ಮಧ್ಯೆ ಗರಿಗಳ ಅಡಿಯಲ್ಲಿ ಇಟ್ಟಿರ್ತಕ್ಕಂಥ ನಾಟಗಳು ಒಟ್ಟು 14 ಸಾಗುವನಿ ನಾಟಗಳು. ದುಬಾರಿ ನಾಟಗಳನ್ನು ಕಾನೂನು ಬಾಹಿರವಾಗಿ ಅಕ್ರಮವಾಗಿ ತೋಟದ ಮಧ್ಯೆ ಇಟ್ಟಿದ್ದಾರೆ ಜಗದೀಶ್ ಅವರು. ಈ ನಾಟಗಳು ಜಗದೀಶ್ ಅವರಿಗೆ ಸೇರಿದ್ದಲ್ಲ ಅಥವಾ ಸೇರಿದಾವ ಎಂಬುದು ಇನ್ನು ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ.